ನಮಸ್ತೆ ಕನ್ನಡದ ಯುವಕಲಿಗಳೇ, ನಿಮಗೊಂದು ಕಿವಿ ಮಾತು. ನೀನು ಯಾರೋ ಹೇಳಕ್ಕೆ ಅಹೋರಾತ್ರ ನಮಗೆ ಕಿವಿ ಮಾತು ಅನ್ನುವುದಕ್ಕೆ ಕೆಲವು ಲಕ್ಷಣಗಳಿರುತ್ತೆ. ಹೇಳುವವನ ಲಕ್ಷಣಗಳು, ಹೇಳುವವನಿಗೆ ಭವಭಾರ ಕಡಿಮೆ ಇರಬೇಕು. ನಾತರಮ ಭವ ಸಾಗರ ಮೀದೆನು ಇನವಂಶೋತ್ತಮ ರಾಮ ಅಂತ ರಾಮದಾಸು ಹಾಡ್ತಾನೆ. ಅಂದ್ರೆ ಈ ಭವಸಾಗರನ ಈಜೋಕಾಗ್ತಿಲ್ಲ ರಾಮ. ಒಂದು ಕಡೆ ಮೊಸಳೆಗಳು, ಒಂದು ಕಡೆ ಹಾವುಗಳು, ಹೆಬ್ಬಾವುಗಳು, ಹುಲಿಗಳು, ಚಿರತೆಗಳು, ಮೋಸಗಾರರು, ತಿನ್ನುವವರು, ತೇಕುವವರು, ನಯವಂಚಕರು, ಗೃಹ ವಂಚಕರು, ಒಡಹುಟ್ಟಿದ ವಂಚಕರು, ಎಲ್ಲರ ನಡುವೆ ಬಾಳೋದು ಕಷ್ಟ ಆಗ್ತಿದೆ ರಾಮ. ನಂಬಿದವರೇ ಕೈ ಕೊಡ್ತಾ ಇದ್ದಾರೆ. ಇಂತಹ ಭವಸಾಗರ ಎಲ್ಲರಿಗೂ ಸುತ್ತುವರೆದಿದೆಯೋ? ಇಂತಹ ಭವಸಾಗರದ ಭಾರ ಕಡಿಮೆ ಮಾಡಿಕೊಂಡವನು ಇನ್ನೊಬ್ಬರಿಗೆ ಬುದ್ಧಿ ಹೇಳಬಹುದಂತೆ. ಯಾವಾಗ ಭವಸಾಗರದ ಭಾರ ಕಡಿಮೆ ಆಗುತ್ತೆ ಅಂದರೆ ಸಾಲವಿಲ್ಲದಾಗ. ಸಾಲವಿಲ್ಲದೆ ಇದ್ರೆ, ನಾನು ಯಾರಿಗೂ ಏನು ಕೊಡದೇನೆ ಇದ್ದಾಗ ನನಗೇನಕ್ಕೋ ಇನ್ನೊಬ್ಬರು ಹಂಗು. ಅವನು ಯಾರಾದ್ರೇನು, ಓಬಿ ರಾಯನಾದ್ರೇನು, ದಫೇದಾರನಾದ್ರೇನು, ಗಜಕಳ್ಳನಾದ್ರೇನು, ಡಾನ್ ಆದ್ರೇನು, ಮಂತ್ರಿ ಆದ್ರೇನು, ಯಾರಾದರೂ ಅಂಜಿಕೆ ಇರಬೇಕಲ್ವೇ? ತಪ್ಪು ಮಾಡಿದವನಿಗೆ ಅಂಜಿಕೆ ಇರುತ್ತೆ. ಅತಿ ಹೆಚ್ಚು ತಪ್ಪು ಮಾಡಿದವ ಕಡಿಮೆ ಸುಖಿ, ಅತಿ ಕಡಿಮೆ ತಪ್ಪು ಮಾಡಿದವ ಹೆಚ್ಚು ಸುಖಿ, ತಪ್ಪೇ ಇಲ್ಲದವ ಭಗವಂತ, ತಪ್ಪಲ್ಲೇ ನಿಂತಿರುವವ ರಕ್ಕಸ. ಇಷ್ಟೇ ಸಿಂಪಲ್. ಮನುಷ್ಯನಾದವನು ಎಷ್ಟೇ ಶ್ರೇಷ್ಠನಾದರೂ ಅತಿ ಕಡಿಮೆ ತಪ್ಪು ಮಾಡಿದವನು ಅಂತ. ಅಂದರೆ ಬುದ್ಧಿ ಹೇಳೋವನು ಅತಿ ಕಡಿಮೆ ತಪ್ಪು ಮಾಡಿದವನಾಗಿರಬೇಕು. ಆದರೂ ಹೇಳುವ ಹಕ್ಕಿಲ್ಲ ಅಹೋರಾತ್ರನಿಗೆ ಯುವಕರಿಗೆ ಬುದ್ಧಿ ಮಾತು. ಆದರೆ ಹೇಳಲೇಬೇಕಾದ ಪರಿಸ್ಥಿತಿ, ಯಾಕೆಂದರೆ ಯುವಕರಿಲ್ಲದೆ ದೇಶವಿಲ್ಲ. ದೇಶ ಹದಗೆಟ್ಟು ಹೋಗುವಾಗ ವಿಧಿ ಇಲ್ಲದೆ ಹೆಚ್ಚು ತಪ್ಪು ಮಾಡುವವರಿಗೆ ಕಡಿಮೆ ತಪ್ಪು ಮಾಡುವವರು ಹೇಳಲೇಬೇಕಾಗತ್ತೆ. ಆ ಮಾತುಗಳನ್ನು ಇವಾಗ ಆರಂಭಿಸ್ತಾ ಇದ್ದೀನಿ. ಯುವಕರೇ, ನೀವು ದೇಶಕ್ಕೆ ಕಿಂಚಿತ್ತಾದರೂ ಉಪಯುಕ್ತವಾಗಬೇಕು ಅಂತ ಇದ್ರೆ, ಯುವಕ ಯುವತಿಯರೇ ಇಬ್ಬರು ಸಾಲವಿಲ್ಲದಂತಾಗಿ, ಸಾಲವಿಲ್ಲದಿದ್ದಾಗ ಎಲ್ಲರ ಮುಂದೆ ತಲೆ ಎತ್ತಿ ನಿಂತು ಮಾತನಾಡ್ಬೋದು. ನೀನು ಯಾಕೋ, ನಿನ್ನ ಹಂಗೆ ಯಾಕೋ ಅಂತ ಮಾತಾಡ್ಬೋದು. ಆ ಸಂತರು ಸಾಲವಿಲ್ಲದಾಗ ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ಅಮದ ಫಲ ಒಂದಿದ್ದರೆ ಸಾಕೋ ಅಂತ ನಮ್ಮ ಕಿತ್ತಡಿಲಿ ಪ್ರತಿಯೊಬ್ಬರು ಬಾರು ಹೋಗು ಅಂತ ಮಾತಾಡ್ತೀವಿ. ಭೇದ ಭಾವ ಇಲ್ಲ ದೊಡ್ಡವ ಚಿಕ್ಕವ ಅಂತ. ಯಾಕೆಂದರೆ ನಮಗೆ ಪುರಂದರದಾಸರು ಕಲಿಸಿದ ಮಾತದು, ಕನಕದಾಸರು ಕಲಿಸಿದ್ದು. ಅವರು ದೇವನನ್ನೇ, ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಫಲ ಒಂದಿದ್ದರೆ ಸಾಕೋ ಅಂತಿದ್ರು. ಹಂಗಿರೋವಾಗ ಯಾಕೆ ದೊಡ್ಡವ್ರಿಗೆ, ನಮ್ಮ ಗುಂಪಲ್ಲಿ, ಬೇರೆ ದೊಡ್ಡವ್ರಿಗಲ್ಲ, ನಮ್ಮ ಗುಂಪಲ್ಲಿ ದೊಡ್ಡ ಚಿಕ್ಕ ಅನ್ನೋ ಭೇದ ಯಾಕೆ? ನೀನು ಯಾರು ಅಹೋರಾತ್ರ, ಎಷ್ಟ ನೀನು ಅಂತ ಮಾತಾಡೋ ಸಲಿಗೆ ಇರುತ್ತೆ ನಮ್ಮ ದೇಶಭಕ್ತಿಯ ವಾಟ್ಸ್ಯಾಪ್ ಗುಂಪುಗಳಲ್ಲಿ. ನೀನೆಷ್ಟ ಲೇ, ನಿನ್ನ ಅಪ್ಪನಂತ ಆಗ್ತೀನಿ, ನಿನಗಿಂತ ಎತ್ತರವಾಗ್ತೀನಿ ನಾನು ದೇಶಕ್ಕೋಸ್ಕರ ಅಂತ ಚಾಲೆಂಜ್ ಮಾಡೋ ಹುಡುಗರಿದ್ದಾರಲ್ಲಿ, ಹುಡುಗಿಯರಿದ್ದಾರೆ, ಆ ರೀತಿ ಮಾತಾಡೋದು ದೇಶಕ್ಕೋಸ್ಕರ. ನೀನು ಯಾಕೋ ಈ ರೀತಿ ಯುವಕರಾಗಬೇಕು? ಸತ್ಯಸಂಧತೆ, ನಾವು ಯಾವಾಗ ಸತ್ಯಸಂಧತೆಯನ್ನು ದೇಶದಿಂದ ಎಕ್ಸ್ಪೆಕ್ಟ್ ಮಾಡ್ತೀವೋ ಆವಾಗ ನಾವು ತಪ್ಪುಗಳು ಮಾಡೋದು ಬಿಟ್ಟುಬಿಡ್ತೀವಿ. ಒಬ್ಬ ಪೊಲೀಸ್ ಆಫೀಸರ್ನೇ, ಯಾಕಪ್ಪ ನೀನು ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ನೀನಾದರೆ ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತೀಯಾ ಅಂತ ಹೇಳಿದ ಒಬ್ಬ ಯುವಕ, ಮಾರನೇ ದಿವಸದಿಂದ ಆ ಘಟನೆಯಿಂದನೇ ಅವನು ಹೆಲ್ಮೆಟ್ ಹಾಕ್ಕೊಳ್ಳೋಕೆ ಶುರು ಮಾಡ್ತಾನೆ. ಅಯ್ಯೋ, ನಾನು ಒಬ್ಬ ಪೊಲೀಸ್ ಆಫೀಸರ್ನೇ ಗದರಿದ್ದೆ, ಇನ್ನು ನಾನು ಸರಿಯಾಗಬೇಕು ಅಂತ. ಅದಕ್ಕೆ
ಪ್ರಶ್ನೆ ಕೇಳುವುದರಿಂದ ಪ್ರಶ್ನೆ ಕೇಳುವವ ಶುದ್ಧನಾಗ್ತಾನೆ. ಏಯ್ ಸಿಗರೆಟ್ ಸೇದ್ಬೇಡ ಅಂತ ಹೇಳಿದ ತಕ್ಷಣ, ಅಯ್ಯೋ ನಾನು ಅವನಿಗೆ ಬುದ್ಧಿ ಹೇಳಿದಿನಲ್ಲ ನಾನು ಸೇದಬಾರ್ದು ಅಂತ, ನಿಮ್ಮಲ್ಲಿ ಒಳ್ಳೆತನ ಬರುತ್ತೆ. ಏಯ್ ಸಾಲ ಮಾಡಬೇಡ ಅಂತ ಹೇಳೋ ಧೈರ್ಯ ಹಕ್ಕು ಅಹೋರಾತ್ರನಿಗೆ ಯಾಕೆ ಬಂತು ಅಂದರೆ, ಅಹೋರಾತ್ರ ಸಾಲ ಮಾಡಲ್ಲ, ಸಾಲ ಕೊಡೋದಿಲ್ಲ, ದಾನ ತಗೋತಾನೆ, ದಾನ ಕೊಡ್ತಾನೆ. ನೀವು ಈ ರೀತಿ ಬದುಕಿ ಅಂತ ಹೇಳೋದಕ್ಕೋಸ್ಕರ ಕರ್ನಾಟಕದ ಯುವಕರೇ, ನೀವು ಕರ್ನಾಟಕದ ಯುವಕರು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ಕರ್ನಾಟಕದ ಆಸ್ತಿ ಎಷ್ಟಿದೆ ಗೊತ್ತಾ ನಿಮಗೆ, ಕರ್ನಾಟಕದ ಟ್ಯಾಕ್ಸ್ ಎಷ್ಟು ಬರುತ್ತೆ ಗೊತ್ತಾ ನಿಮಗೆ, ಕರ್ನಾಟಕದ ಅರಣ್ಯ ಸಂಪತ್ತು ಎಷ್ಟಿದೆ ಗೊತ್ತಾ ನಿಮಗೆ, ಕರ್ನಾಟಕದ ವನ ಮೃಗಗಳ ಸಂಪತ್ತು ಎಷ್ಟಿದೆ ಗೊತ್ತಾ ನಿಮಗೆ, ಪಕ್ಷಿಧಾಮಗಳೆಷ್ಟಿದೆ ಗೊತ್ತಾ ನಿಮಗೆ, ಕರ್ನಾಟಕದ ಗಣಿಗಳೆಷ್ಟಿದೆ ಗೊತ್ತಾ ನಿಮಗೆ. ಇಲ್ಲಿ ರತ್ನದ ಗಣಿಗಳು ಇದೆ, ಚಿನ್ನದ ಗಣಿ ಇದೆ, ವಜ್ರದ ಗಣಿ ಇದೆ, ರೂಬಿ ಗಣಿಗಳಿದೆ, ಮರಕತ ಮಾಣಿಕ್ಯ ಗೋಮೇಧಕ ಪುಷ್ಯರಾಗ ಎಲ್ಲ ಗಣಿಗಳಿದೆ, ಹವಳದ ಗಣಿಗಳಿದೆ. ಮಂಗಳೂರು ಬೀಚಲ್ಲಿ ಹವಳದ ಗಣಿಗಳಿದೆ, ಆದರೆ ತೆಗೆಯುವ ಹಾಗಿಲ್ಲ, ಮಾಲಾ ದ್ವೀಪಗಳಲ್ಲಿದೆ. ಕರ್ನಾಟಕದ ಸಂಪತ್ತು ಎಷ್ಟಿದೆ ಅಂದರೆ, ಸರಿಯಾಗಿ ನಾವೆಲ್ಲ ಅದನ್ನು ಬಳಸ್ಕೊಂಡ್ರೆ ಭಾರತದ ಆರ್ಮಿ ಖರ್ಚು ನಾವೇ ವಹಿಸ್ಕೊಂಡು ನಮ್ಮ ದೇಶನ ಸುಭಿಕ್ಷವಾಗಿ ಇಟ್ಕೋಬೋದು. ನಮಗಿಂತ ಚಿಕ್ಕ ಚಿಕ್ಕ ದೇಶಗಳೆಲ್ಲ ಸಂಪತ್ತು ಭರಿತವಾಗಿ ವಿಶ್ವ ಮಟ್ಟದಲ್ಲಿರಬೇಕಾದ್ರೆ ಕರ್ನಾಟಕ ಯಾಕೆ ಹಿಂದೆ ಬಿದ್ದಿದೆ ಯೋಚನೆ ಮಾಡಿ. ಅದಕ್ಕೆ ಮೂಲ ಕಾರಣ ಯುವಕರು, ಯುವಜನಾಂಗ. 10,000 ರೂಪಾಯಿ ಸಂಬಳ ಬಂದ ತಕ್ಷಣ 7,000 ರೂಪಾಯಿ ಇನ್ಸ್ಟಾಲ್ಮೆಂಟ್ಸ್ಗೆ ಮೊರೆ ಹೋಗಿ ದಾಸರಾಗ್ತಾ ಇದ್ದೀವಿ. ಆ 10,000ಕ್ಕೂ ಯಾವ ಇನ್ಸ್ಟಾಲ್ಮೆಂಟು ಇಲ್ದಂಗೆ ಮಾಡಿಕೊಂಡ್ರೆ ನೀವು ಎಷ್ಟು ರಿಚ್ ಆಗ್ತೀರಿ ಏನು ಮಾಡ್ಕೊಳ್ಳಿ. ಸ್ವಲ್ಪ ಹಣ ಶೇಖರಿಸಿದ ತಕ್ಷಣ ಸಾಲ ಕೊಟ್ಟು ಬಡ್ಡೀಲಿ ಬದುಕಬೇಕು ಅನ್ಕೋತೀವಲ್ಲ, ಅದರಷ್ಟು ಹೇಳಿತನ ಇನ್ನೊಂದಿಲ್ಲ. ನಮ್ಮ ಶ್ರಮದಿಂದ ಬದುಕೋದು ನಾವು ಕಲ್ತ್ಕೋಬೇಕು. ದೇವರು ಕೊಟ್ಟಿರೋ ಹಣನ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿಟ್ಟು ನ್ಯಾಷನಲ್ ಇಂಟ್ರೆಸ್ಟಲ್ಲಿ ಬದುಕಿಬೇಕಾದ್ರೆ ಅದು ಭಾರತೀಯ ರೆಸ್ಪೆಕ್ಟಬಲ್ ಹಾನರ್ ಇನ್ಕಮ್. ಅದು 3 ರೂಪಾಯಿ ಬಡ್ಡಿ 6 ರೂಪಾಯಿ ಬಡ್ಡಿ ಬದುಕೋರೆಲ್ಲ ಅದೊಂದು ಹೇಡಿಕರ ಬದುಕು. 20 ರೂಪಾಯಿ ಬಡ್ಡಿ ಕೂಡ ಬದುಕ್ತಾ ಇದ್ದಾರಲ್ಲ, ಅದೊಂಥರ ನೀಚ ಬದುಕು, ಅದು ಒಳ್ಳೇದಲ್ಲಪ್ಪ. ಇನ್ನೊಬ್ಬರ ರಕ್ತ ಹೀರೋ ಬದುಕು ಬೇಡ್ರು. ಬಡ್ಡಿ ಕಟ್ಟೋದನ್ನು ಬಿಟ್ಬಿಡಿ, ಬಡ್ಡಿ ಕೇಳೋದನ್ನು ಬಿಟ್ಬಿಡಿ, ನಿಮ್ಮಲ್ಲಿ ಸ್ವಲ್ಪ ಆದರೂ ಸ್ವಾಭಿಮಾನ ಇದ್ರೆ. ದೇವರು ಕೂಡ ಮೆಚ್ಚೋದಿಲ್ಲ, ಇನ್ನು ದೇಶ ಮೆಚ್ಚತ್ತೇನ್ರೋ. ಬದುಕಿದ್ರೆ ಬದುಕಣ್ಣ, ಒಳ್ಳೆ ರೀತಿ ಬದುಕು. ನೀವು ದಿನನಿತ್ಯ ನೋಡುವ ಟಿವಿ ಚಾನೆಲ್ಗಳಾದರೂ ನಿಮ್ಮಲ್ಲಿ ಮಾದರಿಯಾಗಿ ನೈತಿಕತೆ ಕಲಿಸ್ತಾ ಇದೆ ಅಂದರೆ ಆ BTV ನೋಡ್ರೋ ಮಾನಗೆಟ್ಟ ರೀತಿ ಕೆಲಸ ಮಾಡ್ತಾ ಇದೆ. ನಿರ್ವೀರ್ಯ ವರ್ಧನಂತ ಅವ್ರನ್ನ ಪ್ರಮೋಟ್ ಮಾಡಿ ಜನಗಳಿಗೆ ಡೈವರ್ಸ್ ಆಗೋ ಬಗ್ಗೆ ಭಯ, ಮಾನ ಹಾನಿ, ಪ್ರಾಣಹಾನಿ, ಜ್ಯೋತಿಷ್ಯ ಸಿದ್ಧಾಂತದಲ್ಲೇ ಇಲ್ಲದ ಮಾತುಗಳು, ಅಸಹ್ಯಕರವಾದ ಮಾತುಗಳು. ನನ್ನಿಂದಲೇ CM ಅಂತ ಹೇಳೋ ಅವನ ದರ್ಪ ಎಷ್ಟಿರ್ಬೋದು, CM ಆಗಿರೋದನ್ನ ಅವನಿಂದಲೇ ಆದರೆ ಇನ್ನು ಓಟ್ಗೆ ಪವರ್ ಏನಿದೆ. ಜ್ಯೋತಿಷಿ ಹೇಳೋದು ಹೇಳಿದ ನಂತರ ಇದು ನನ್ನಿಂದಲೇ ಆದದ್ದು ಅಂದಾಗಲೇ ಅವನಲ್ಲಿ ಜ್ಯೋತಿಷಿ ಸತ್ತೋಗ್ತಾನಂತೆ. ನಾನು ಹೇಳಿದೆ ಆಯಿತು ಅಂತ ಹೇಳಿದ ಜ್ಯೋತಿಷಿ ನಿಜವಾಗ್ಲೂ ಜ್ಯೋತಿಷಿನೇ ಅಲ್ವಂತೆ. ಇಂಥವ್ರನ್ನೆಲ್ಲ ಕಲೆ ಹಾಕ್ಕೊಂಡು ಜನ ನೋಡಿದ್ರೆ ಸಾಕು, ತಿಂದ್ರೆ ಸಾಕು. ಇವರು ಇನ್ನೊಬ್ಬರಿಗೆ ಹೇಳ್ತಾರಲ್ಲ, ಆ ಎಣ್ಣೆಯಲ್ಲಿ ಕಲುಷಿತ ಇದೆ, ಹಿಟ್ಟಲ್ಲಿ ಕಲುಷಿತ ಇದೆ, ನಾವು ಹಿಡಿದ್ವಿ ಅಂತ. ಇವರ ಚಾನಲಲ್ಲೇ ಕಲುಷಿತ ಇದೆ, ಎಷ್ಟು ಅಸಹ್ಯ ನೋಡಿ. ಎಣ್ಣೆಯಲ್ಲಿ ಏನೋ ವಿಷಕಾರಿಯಾದ ವಿಚಾರ ಸಿಕ್ಕರೆ ಹೇಳೋ ಅಂತ TV ಇವತ್ತು TVಲೇ ವಿಷಕಾರಿ ಬೀಜಗಳು ಬಿತ್ತಾ ಇದಾರಲ್ಲ. ಜನಹಾನಿ ಮಾನಹಾನಿ, ಕೆಲಸ ಮಾಡೋರಿಗೆ ಆ ಸಂಬಳ ತಿಂಡಿ ಆದರೂ ಹೊಟ್ಟೆಗಳಿಗೆ ಹೆಂಗೋಗುತ್ತೋ. ಯಾರೋ ಸೆಲೆಬ್ರಿಟರಿಗಳ ಪರ್ಸನಲ್ ಲೈಫ್ ಎಲ್ಲ ಹೇಳ್ತಿರಲ್ಲ, ಒಂದು ಸಲ ಅವ್ರಿಗೆ ಫೋನ್ ಮಾಡಿ ನಿಮ್ಗೆ ಇಷ್ಟ ಇದೆಯಾ ನಾವು ಹೇಳೋದು, ನಾವು ಇದನ್ನು ಹೇಳ್ಬೋದಾ ಅಂತ ಕೇಳುವಂತಹ ಮಾನವೀಯತೆಯ ಗುಣ ಸತ್ತೋಗಿದೆಯನ್ನು ನಿಮಗೆ. ಅಸಹ್ಯದವರೇ, ಕೇಳೋರು ಕೇಳೋರು ಯಾರಿಲ್ಲ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು.
ಇನ್ನು ಮುಂದೆ ಯುವಕರೇ ಜಾಗೃತರಾಗಿ, ಅಂಚಬೇಡಿ, ಅಳುಕಬೇಡಿ, ಸ್ವಲ್ಪ ಆದರೂ ಸಾಲ ಇದ್ರೆ ಆದಷ್ಟು ಬೇಗ ಬಡ್ಡಿ ಕಟ್ಟಬೇಡಿ, ಅಸಲು ತೀರಿಸಿ ಸೆಟಲ್ಮೆಂಟ್ಗೆ ಟೇಬಲ್ ಟಾಪಲ್ಲಿ ಕೂತ್ಕೊಂಡು ನಾನು ಲೈಫಲ್ಲಿ ಆ ಸಾಲ ಮಾಡೋದಿಲ್ಲ, ಈ ಸಾಲ ಆಗೋಗಿದೆ, ತಂದೆ ತಾಯಿಗಳ ಉಳಿವಿಗೋಸ್ಕರ, ಹಾಸ್ಪಿಟಲ್ಸ್ಗೋಸ್ಕರ, ಅದಕ್ಕೂ ಇದಕ್ಕೂ ಅಂತ ಇನ್ನು ಸಾಲ ಮಾಡಬೇಡಿ. ಮರ್ಯಾದೆಯಿಂದ ಬಾಡಿಗೆ ಮನೆಯಲ್ಲಿ ಬದುಕೋದು ಎಷ್ಟೋ ಮೇಲು, ಸ್ವಂತ ಮನೆ ಅಂತ ಸಾಲ ಕಟ್ಟಿ ಮನೆ ಮಾರಾಟಕ್ಕಿಡೋಕ್ಕಿಂತ. ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಸಾಲವನ್ನು ಇಷ್ಟಪಡಲ್ವಂತೆ? ಹೀಗೆ ನೀವು ಪ್ರಶ್ನೆ ಕೇಳುವಂತಾಗಬೇಕು. ಏಯ್ ಮುಚ್ಚ ಬಾಯ್ ಅಂತ ಹೇಳೋ ಅಂತ ಯುವಕರು ಬೇಕು ಕರ್ನಾಟಕದಲ್ಲಿ. ಏಯ್ 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 ಅಂತ ಎಲ್ಲರೂ ಒಂದು ಸಲ ಕೂಗಿದ್ರೆ ಎದುರು ಮನುಷ್ಯ ಅದು ಎಂಥ ಪದವಿಲಿದ್ರು ಕೆಳಗೆ ಇಳಿದು ಬಿಡಬೇಕು. ಆ ಧ್ವನಿಯಲ್ಲಿ ಆ ತಾಕತ್ತು ಬೇಕರು ನಿಮಗೆ. ಸಾಲವಿಲ್ಲದೆ ಬದುಕರು ಕತ್ತೆಗಳ, ಈ ರೀತಿ ಬದುಕಿ ಹಾಕರೋ ಬದುಕ್ತೀರಿ, ಅಷ್ಟೇ ಅಲ್ಲ ಸ್ವಾಭಿಮಾನದಿಂದ ಬದುಕಿ. ನಿಮ್ಮ ಇಷ್ಟದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಬೇಡ ಅಂತ ಯಾವತ್ತೂ ಅಹೋರಾತ್ರ ಹೇಳೋದಿಲ್ಲ. ನಿಮಗೆ ಇಷ್ಟವಾದವರನ್ನ, ಅವರ ಇಷ್ಟವನ್ನ ಅನುಸರಿಸಿ ಜಾತಿ ಮತ ಕುಲಗಳೆನ್ನದೆ ಇಷ್ಟಪಡುವುದರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಕೊಟ್ಟ ಮಾತಿಗೆ ತಪ್ಪುವವರಂತಾಗಬೇಡಿ. ಪ್ರೀತಿ ಮಾಡುವಾಗ ಕೇಳದ ಜಾತಿ, ಮದುವೆ ಆಗುವಾಗ ಅಪ್ಪ ಅಮ್ಮಂದರನ್ನು ಕೇಳಬೇಕು ಅನ್ನೋ ಹೇಡಿತನ ಇದೆಯಲ್ಲ, ಅದು ನಪುಂಸಕತ್ವ. ನಿಮಗೆ ಇಷ್ಟವಾಯ್ತಾ ಮಾತು ಕೊಟ್ಟು ಮುಂದುವರೆದು ಪ್ರೀತಿಯಿಂದ ಬೆಳೀರಿ, ಅದು ದೇಶಭಕ್ತಿನೇ. ಯಾಕೆಂದ್ರೆ ನಿಮಗೆ ದೇಶಭಕ್ತ ಮಕ್ಕಳು ಹುಟ್ಟುತ್ತಾರೆ ಒಳ್ಳೆಯವ್ರನ್ನ ಮದುವೆ ಆದರೆ. ಒಂದೇ ಕುಲ ಕುಲ ಕುಲವೆಂದು ಒಡೆದಾಡ್ಕೊಂಡು ನಮ್ಮ ಅತ್ತೆ ಮಗಳು, ಮಾವನ ಮಗಳು, ಚಿಕ್ಕ ಅಕ್ಕನ ಮಗಳು ಅಂತ ತಿಳ್ಕೊಂಡು, ಅವರು ಮಾವನ ಮಗ ಅತ್ತೆ ಮಗ ಅಂತ ತಿಳ್ಕೊಂಡು ಮದುವೆ ಆಗ್ತಾ ಹೋದರೆ ಜೆನೆಟಿಕಲ್ ಡಿಸ್ಟ್ರಕ್ಷನ್ ಆಗುತ್ತೆ, ಕುಲಸಂಕರವಾಗತ್ತೆ, ಡಿಸ್ಟರ್ಬ್ ಆಗತ್ತೆ. ಅಂದರೆ ಒಂದೇ ಇದರಲ್ಲಿ ಹೋಗಿ ವೀಕ್ ಮಕ್ಕಳು ಹುಟ್ಟುತ್ತಾರೆ, ಅದು ದೇಶಕ್ಕೆ ಅನ್ಯಾಯ. ನೀವು ಯಾವಾಗ ಕುಲಗಳನ್ನು ಮರೀರಿ, ನಿಮ್ಮ ಹೆಸರಿನ ಹಿಂದೆ ಇರುವಂತಹ ಕುಲ ಪ್ರತಿನಿಧಿಸುವ ಹೆಸರುಗಳನ್ನು ತೆಗೀರಿ. ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಕುಲ ಯಾವುದು ಅಂತ ಯಾರಿಗೂ ಗೊತ್ತಾಗಬಾರ್ದು, ನಿಮ್ಮ ಹೆಸರಿಂದಾನೂ ಗೊತ್ತಾಗಬಾರ್ದು. ಮತ್ತೆ ಕೇಳುವ ಧೈರ್ಯ ಕಳ್ಕೋಬೇಕು ಜನ, ನಿಮ್ಮ ಕುಲ ಯಾವುದು ಅಂತ. ಅಹೋರಾತ್ರನ ಕುಲ ನಕುಲ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ರೆ, ಗೊತ್ತಿದೆ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಕುಲವಿಲ್ಲದಂತಾದಾಗ, ಭಾರತವೆಲ್ಲ ನಕುಲವಾದಾಗ ನಾವು ವಿಶ್ವ ಮಾನ್ಯವಾಗ್ತೀವಿ ಅನ್ನೋದು ಮರಿಬೇಡಿ. ಬೇರೆ ದೇಶಗಳಲ್ಲಿ ಇದ್ದ ಅಪ್ಯಾಕ್ಥೈಡ್ ಪಾಲಿಸಿ ವರ್ಣಭೇದ ನೀತಿಯಿಂದ ಪತನವಾಯಿತು. ಈಕ್ವ್ಯಾಲಿಟಿ ಬೇಕು ರೀ, ಈಕ್ವ್ಯಾಲಿಟಿ ಬೇಕು. ಊಟ ತಿಂಡಿಗೆ ಕೊರಗುವಂತಿಲ್ಲ. ಹಿಮಾಲಯಕ್ಕೆ ಹೋದರೆ ಕೆಲವು ಆಶ್ರಮಗಳಿದೆ, ಮೂರೊತ್ತು ಊಟ ಸಿಗುತ್ತೆ. ಬದುಕಿದ್ರೆ ಬದುಕಬೇಕು, ಪರೋಪಕಾರಕ್ಕೋಸ್ಕರ ಬದುಕಿ. ನಿಮ್ಮಿಂದ ನಿಮ್ಮ ಕುಟುಂಬ ನಡೀತಾ ಇದೆಯಲ್ಲ, ನಿಮ್ಮ ಮಕ್ಕಳು ತಿಂತಾ ಇದಾರಲ್ಲ, ಅಮ್ಮ ಅಪ್ಪನಿಗೆ ಊಟ ಕೊಡ್ತಾ ಇದಿರಲ್ಲ, ಅದಕ್ಕೋಸ್ಕರ ಬದುಕಿ. ನಿಮ್ಮನ್ನು ಕೈ ಹಿಡಿದು ಬಂದ ಪತ್ನಿಗಾಗಿ ಬದುಕಿ, ಪತಿಗಾಗಿ ಬದುಕಿ. ನಾನು ಅನ್ನೋದನ್ನು ಕೊಂದಾಗ ನಿಮ್ಮಲ್ಲಿ ಐಶ್ವರ್ಯ ವೃದ್ಧಿ ಆಗತ್ತೆ, ಅದೇ ನಿಜವಾದ ಪೂಜೆ. ಈ ರೀತಿ ಬದುಕೋದನ್ನು ಕಲಿಬೇಕು ನೀವು. ಈ ಸ್ವಾಭಿಮಾನ ಬಂದಾಗ ಭೂಗೋಳ ನಿಂತಿರುವುದು ಗೋಮಾಳಗಳ ಮೇಲೆ ಅಂತ ಹಿರಿಯರಿಂದ ನಡೆದು ಬಂದ ಸಂಸ್ಕೃತಿ ಅದು. ಗೋವಿಗೆ ಎಲ್ಲ ಊರಲ್ಲೂ ಗೋಮಾಳಗಳಿರ್ತಿದ್ದು, ಆ ಗೋಮಾಳಗಳಿಂದ ಗೋವುಗಳಿಗೆ ಆಹಾರದ ಕೊರತೆ ಇರ್ತಿರ್ಲಿಲ್ಲ. ಯಾವಾಗ ಆಹಾರದ ಕೊರತೆ ಆದರೆ ಈ ಕೆಲವರು ಅಜ್ಞಾನದಿಂದ, ಏನ್ರಿ ಊಟ ಕೊಡ್ತೀರಾ ನೀವು, ಗೋಹತ್ಯೆ ವಿರುದ್ಧ ಮಾತಾಡ್ತಾ ಇದ್ರಿ, ನಾಚಿಕೆ ಆಗಲ್ವಾ ನಿಮಗೆ, ನೀವು ಕೊಡ್ತೀರಾ ಊಟ, ಅದಕ್ಕೆ ನಾವು ಕಸಾಯಿಗಳಿಗೆ ಮಾರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಎಷ್ಟು ಅಸಭ್ಯ ಲಕ್ಷಣ ನೋಡಿ, ನಾಳೆ ಮಕ್ಕಳಿಗೆ ಊಟ ಕೊಡೋಕ್ಕಿಲ್ಲದ್ರೆ ಮಾರ್ತಾರ. ಮೊದಲನೇದಾಗಿ ಈ ಗೋಹತ್ಯೆ ಗೋಹಂತಕರಿಗಿಂತ ತುಂಬ ದುಷ್ಟಶಕ್ತಿಗಳು, ದೇವರು ಕೂಡ ಕ್ಷಮಿಸಿದವರು ಅಂದರೆ ಗೋಮಾಳ ಕದ್ದವರು. ಊರು ಊರಲ್ಲೂ ನಿಮ್ಮ ಯಾರಿಗೂ ಗೊತ್ತಿಲ್ಲದಂಗೆ ಗೋಮಾಳಗಳನ್ನು ಕದ್ದರು. ರಾಣಿಯಲ್ಲಿ ನೀವು ಮಾಡಿದ ಹೋರಾಟಕ್ಕೆ ನನ್ನ ಕೋಟಿ ನಮನ. ಅಹೋರಾತ್ರ ರವಿ ಪಾಳೆಗಾರ, ಸಂತೋಷ. ಗೋಮಾಳಗಳನ್ನು ಕದ್ದರು,
ಗೋವಿಗೆ ಹುಲ್ಲಿಲ್ಲದಂತಾಗಿ ಹಾಲು ಬರುವ ಕಡೆಯಿಂದ ರಕ್ತ ಹರಿಯುವಂತೆ ರಕ್ಕಸರ ಪಾಲಿಗೆ ಹೋಯಿತು ಗೋವುಗಳು. ತಪ್ಪಲ್ಲೆನ್ರು, ಈಗಲೂ ಯುವಕರೇ ನಿಮ್ಮೂರನ್ನ ಎಲ್ಲ ಆಫೀಸುಗಳಿಗೆ ಹೋಗಿ ಗುಂಪು ಗುಂಪಾಗಿ ಹೋಗಿ 10 ಜನ ಹೋಗಿ ಸರ್ ರೆಕಾರ್ಡ್ ತೆಗಿರಿ, ನಮ್ಮೂರಲ್ಲಿ 1947 ಗೋಮಾಳ ಎಷ್ಟಿತ್ತು ನನಗೆ ಬೇಕು ಅಕೌಂಟು, ಇವಾಗ ಎಷ್ಟಿದೆ ನಮಗೆ ಬೇಕು ಅಕೌಂಟು, ಯಾರ್ಯಾರ ಹೆಸರಿಗೆ ಆ ಜಾಗ ಆಗಿದೆ ನಮಗೆ ಬೇಕು ಅಕೌಂಟು, ಮತ್ತೆ ಅದು ಗೋಮಾಳಕ್ಕೆ ಹೋಗಬೇಕು. ಈ ರೀತಿ ಹೋರಾಟ ಶುರು ಮಾಡೋಣ, ಅಕೌಂಟಬಿಲಿಟಿ ಕೇಳೋಣ, ಗಾಂಧಿ ನೀತಿಯಲ್ಲಿ ಕೇಳೋಣ, ಗಾಂಧಿ ತತ್ವದಲ್ಲಿ ಕೇಳೋಣ, ಅಕೌಂಟಬಿಲಿಟಿ ಕೇಳೋಣ. ರೀ ತಹಸೀಲ್ದಾರ್ ಅವರೇ, 1947 ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಗೋಮಾಳ ಎಷ್ಟಿತ್ತು, ನಮ್ಮ ಹಳ್ಳಿಯ ಗೋಮಾಳ ಎಷ್ಟಿತ್ತು, ನಮ್ಮ ತಾಲೂಕಿನ ಗೋಮಾಳ ಎಷ್ಟಿತ್ತು, ಆ ಜಾಗಗಳೆಲ್ಲ ಬರ್ಕೊಡಿ ನಮಗೆ, ನಮಗೆ ನೋಡಬೇಕು, ನಾವು ಹೋಗಿ ಅಲ್ಲಿ ಚೆಕ್ ಮಾಡಬೇಕು, ನೀವೆಲ್ಲ ಹಂಚ್ಕೊಳ್ಳಿ ಆ ಜಾಗಗಳಿಗೆ ಹೋಗಿ. ಇವಾಗ ಯಾರ ಕೈಲಿದೆ ಅದು, ಯಾರ ಕೈಲಿ ಸೇರಿದೆ, ಅದನ್ನು ಮತ್ತೆ ಗೋಮಾಳವಾಗಿ ಮಾರ್ಪಾಡಾಗಬೇಕು. ಈ ರೀತಿ ಪ್ರಶ್ನೆ ಎತ್ತಿ ಕರ್ನಾಟಕದ ಟೋಟಲ್ ಗೋಮಾಳಗಳು ಗೋಮಾಳಗಳಾಗಿ ಮತ್ತೆ ಮಾರ್ಪಟ್ರೆ ಗೋಹತ್ಯೆಗೆ ಆಸ್ಪದನೇ ಇರೋದಿಲ್ಲ ಕಣ್ರಿ. ಇದನ್ನು ಮಾಡಿ ನೀವು ಧೈರ್ಯವಾಗಿ ಬದುಕಿರೋ ಯುವಕರೇ, ಹೆಣ್ಣಾಗಲಿ ಗಂಡಾಗಲಿ ನಿಮಗೆ ಅಧಿಕಾರವಾದ ಹಕ್ಕಿದೆ. ಹೆಣ್ಣಿಗಂತೂ ನಮ್ಮ ಭಾರತದ ಸಂವಿಧಾನದಲ್ಲಿ ಗಂಡಿಗಿಂತ ಹೆಚ್ಚು ಹಕ್ಕಿದೆ. ನೋಡಿ ತುಂಬ ಯುವಕರು ರೆಡಿ ಆಗ್ತಾ ಇದ್ದಾರೆ. ನೋಡಿ ಆ ಪೇಜ್ ನೋಡಿ, ಕೆಚ್ಚದೆಯ ಕನ್ನಡತಿ ಅನು ಅಕ್ಕ ಅಂತ ಒಂದು ಹುಡುಗಿ, ಏನು ಧೈರ್ಯ ನೋಡಿ ಆ ಹುಡುಗಿಗೆ. ಹಂಗಾಗ್ರು ಎಲ್ಲರೂ, ಪಾಪ ಎಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಸಾಧನೆ ಮಾಡ್ತಾ ಇದೆ ಆ ಮಗು. ಆ ಕಿಚ್ಚು ಹಂಗೆ ಬರಬೇಕು ಹೊಟ್ಟೆ ಒಳಗಡೆ, ಜೂಜಾಡಿಸೋ ಕಿಚ್ಚನಂತಾಗಬಾರದು ನಾವು. ಆ ಹೆಣ್ಣು ಮಗು ಹಣ ಇಲ್ಲ ಏನು ಇಲ್ಲ ಆದರೂ ಎಷ್ಟು ಕೆಲಸ ಮಾಡ್ತಾ ಇದೆ, ನಾ ಪರಿಚಯ ಇಲ್ಲ ಏನು ಇಲ್ಲ ಹೇಳ್ತಾ ಇದ್ದೀನಿ ನೋಡಿ ಹೇಳ್ತಾ ಇದ್ದೀನಿ. ಹಿಂಗಾಗಬೇಕು, ಇಂಥವ್ರು ಪುಟಿದ್ದದ್ದು ನಿಂತ್ಕೋಬೇಕು ಕರ್ನಾಟಕದಾದ್ಯಂತ. ಕಾಲ ರಿಡಿದು ಕೇಳಬೇಕು, ಕೊಡ್ರಿ ಅಕೌಂಟು, ಎಲ್ಲೋಯ್ತು ನಮ್ಮ ಗೋಮಾಳದ ಆಸ್ತಿ, ನಮ್ಮೂರಿನ ಪಂಚಾಯಿತಿ ಆಸ್ತಿ ಎಷ್ಟಿದೆ, ನಮ್ಮೂರಿನ ದೇವಸ್ಥಾನದ ಆಸ್ತಿ ಎಷ್ಟಿದೆ, ಇವಾಗ ಏನಾಗಿದೆ, ಯಾರು ಮಾರ್ಕೊಂಡ್ರೋ ಏನೋ ಗೊತ್ತಿಲ್ಲ, ಬಂಗಾರದ ಅಂಗಡಿಯಿಂದ ಯಾರಾದರೂ ಕದ್ದ ಬಂಗಾರವನ್ನು ಖರೀದಿ ಮಾಡಿದ್ರೆ, ಕಳುವಾಗಿರುವ ವ್ಯಕ್ತಿ ಕಂಪ್ಲೇಂಟ್ ಮಾಡಿದ್ರೆ, ಅವರು ಅಂಗಡಿ ಹತ್ರ ಹೋಗ್ಬಿಟ್ಟು ಈ ಅಂಗಡಿಗೆ ಮಾರಿದೆ ಅಂತ ಹೇಳ್ತಾರೆ. ಆ ಅಂಗಡಿಯವನು ಹೇಳ್ತಾನೆ, ನನಗೇನು ಗೊತ್ತು ಸರ್ ದುಡ್ಡು ಕೊಟ್ಟು ತಗೊಂಡೆ ಅಂತ. ನೀನು ದುಡ್ಡು ಕೊಟ್ಟು ತಗೊಂಡ್ರೆ ಏನು ಮಾಡೋಕ್ಕಾಗತ್ತೆ, ಅದು ಕದ್ದಿರೋ ಅಮೌಂಟ್ ಆ ವಸ್ತು ನಿನಗೆ ಬುದ್ಧಿ ಇರಬೇಕಾಯಿತು ಅಂತ ಆ ಅಂಗಡಿಯವನಿಗೆ ಬಂಗಾರನೂ ಹೋಯಿತು ಹಣನೂ ಹೋಯಿತು. ಹಂಗೆ ಗೋಮಾಳದವರು ಎಷ್ಟೇ ಹಣ ಖರ್ಚು ಮಾಡಿರಲಿ ಅದು ಅವರ ಕರ್ಮ ತಪ್ಪದು, ಯಾಕಂದರೆ ಕದ್ದ ಜಮೀನು ಅದು ವಾಪಸ್ ಕೊಡಬೇಕು, ಇದು ಹೊಸ ನೀತಿ ಆಗಬೇಕು. ಈ ರೀತಿ ಬದುಕರೋ, ಈ ರೀತಿ ಬದುಕರೋ ಯುವಕರೇ, ಮಡಿ ಮೈಲಿಗೆ ಏನು ಬೇಡ, ಜಾತಿ ಮತ ಕುಲ ಏನು ಬೇಡ ನಮಗೆ, ನಮಗೆ ಬೇಕಾಗಿರೋದು ದೇಶ ದೇವ ದೇಹ ಮೂರೇ. ದಿನನಿತ್ಯ 1 ಗಂಟೆ ಅಥವಾ 1/2 ಗಂಟೆ ಬಾಡಿ ಟ್ರೈನಿಂಗ್ ಮಾಡಿ, ಏನಾದರೂ ಕೆಲಸವಿರೋದು ಅಮ್ಮನಿಗೆ ತರಕಾರಿ ತಂದುಕೊಡೋದು ಕೂಡ ಒಂದು ಜಿಮ್ಮೆ, ನಡ್ಕೊಂಡು ಹೋಗ್ಬೇಕಲ್ಲ ತರಕಾರಿ ಅಂಗಡಿಗೆ, ಒಂದು ಮೂಟೆ ಅಕ್ಕಿ ತರೋದಕ್ಕಿಂತ ದೊಡ್ಡ ಜಿಮ್ ಯಾವುದಿದೆ ಹೇಳ್ರೋ ಮನೆಗೆ ಹೇಳ್ರ ನೋಡೋಣ. ಬೆನ್ನ ಮೇಲೆ 100 ಕಿಲೋ ಅಕ್ಕಿ ಮೂಟೆನ ಇವತ್ತು ತರೋದಕ್ಕಿಂತ ದೊಡ್ಡ ಜಿಮ್ ಯಾವುದಿದೆ ಹೇಳ್ರೋ. ನಿಮ್ಮ ಮನೆಯನ್ನ ಸಾರಿಸೋದಕ್ಕಿಂತ ಕಾರ್ಡಿಯೋ ಯಾವುದಿದೆ ಹೇಳ್ರೋ. ಒಂದ್ಸಲ ಮನೆಯೆಲ್ಲ ಸಾರಿಸ್ಬಿಟ್ರೆ ಗುಡಿಸ್ಬಿಟ್ರೆ ಅದಕ್ಕಿಂತ ಕಾರ್ಡಿಯೋ ಯಾವುದಿದೆ ಹೇಳ್ರೋ. ಏನ್ರ ಅರ್ಥವಿಲ್ಲದೆ ನೀವು ಒಂದು ಥ್ರೆಡ್ಮಿಲ್ಲಲ್ಲಿ 10 ಕಿಲೋಮೀಟ್ರ್ ಓಡೋ ಬದಲು 10 ಕಿಲೋಮೀಟ್ರ್ ನಡೆದು ಒಂದು ಕೆಲಸ ಮಾಡ್ರೋ, ವಾರಕ್ಕೆ 2 ದಿನ ಮಾಡಿದ್ರೆ ಸಾಕಪ್ಪ, ವಾರ ಎಲ್ಲ ಓಡ್ತಾ ಇದ್ರೆ ಆರೋಗ್ಯ ಹಾಳಾಗುತ್ತೆ. ಖಂಡಿತವಾಗಿ ಸೋಮವಾರ ನಮ್ಮ ತಾಲೂಕಿನ ಗೋಮಾಳ ಜಾಗ ಎಷ್ಟು ಇದೆ ಇಲ್ಲಿ ಇದೆ ಎಂದು ಕೇಳುತ್ತೇವೆ. ಕೇಳಿ, ಅಪ್ಡೇಟ್ ಮಾಡಿ, ವಾಟ್ಸ್ಆ್ಯಪ್ ಮಾಡಿ, ತುಂಬ ನಂಬರ್ಗಳು ಕೊಡ್ತಾನೆ ಅಹೋರಾತ್ರ.
ವಾಟ್ಸಪ್ ಮಾಡಿ, ಇಲ್ಲಾಂದ್ರೆ ಫೇಸ್ಬುಕ್ ಅಲ್ಲೇ ಹಾಕಿ, ನಿಮ್ಮ ನಿಮ್ಮ ಫೇಸ್ಬುಕ್ ಅಲ್ಲಿ ಹಾಕಿ, ನಮ್ಮೂರಿನ ಗೋಮಾಳದ ಆಸ್ತಿ 1947 ಇಷ್ಟಿತ್ತು, ಇವತ್ತಿಷ್ಟಿದೆ, ಇನ್ನು ನಾವು ಕದ್ದೋಗಿರೋ ಗೋಮಾಳನ ಹುಡುಕಿ ತೆಗಿತೀವಿ. ಏ, ಇದೊಂದು ರೆವಲ್ಯೂಷನ್ ಆಗುತ್ತೆ, ಗೋಮಾಳದ ರೆವಲ್ಯೂಷನ್. ಗೋಹತ್ಯೆ ನಿಲ್ಲಿಸ್ಬೇಕು. ಗೋಹತ್ಯೆ ನಿಲ್ಲಿಸ್ಬೇಕು ಅಂದ್ರೆ ಈ ರಾಜಕಾರಣಿಗಳು ಹೇಳಂದ್ರೆ, ಓ ಆ ಮೇವ್ ಎಲ್ಲಿಂದ ತರ್ತೀರಿ, ಎಕ್ಸ್ಪೋರ್ಟ್ ಮಾಡಬೇಕು. ಗೋಹತ್ಯೆ ನಿಲ್ಲಿಸೋರೆ ಎಕ್ಸ್ಪೋರ್ಟ್ ಮಾಡ್ತಾ ಶುರು ಮಾಡಿಬಿಟ್ರು. ಬೇಜಾರಾಗತ್ತೆ ಇವೆಲ್ಲ ಕೇಳಿದ್ರೆ. ಗೆದ್ದು ಎಷ್ಟು ದಿವಸ ಆಯ್ತು, ಇನ್ನೂ ಗೋಹತ್ಯೆ ನಿಲ್ಲಿಸೋಕಾಗ್ತಿಲ್ಲ. ಯಾಕೆಂದ್ರೆ ಅವಳಿಗೆ ತಿನ್ನೋಕೆ ಮೇವಿಲ್ವಂತೆ. ಅದಕ್ಕೂ ನಾವೇ ಆನ್ಸರ್ ಹುಡ್ಕೋಣ, ಬನ್ನಿ, ಗೋಮಾಳುಗಳು ವಾಪಸ್ ಕೊಡಿ. ಗೋವಿನ ಹುಲ್ಲು ಕದ್ದಲ್ಲಲ್ಲು, ಲಲ್ಲು ಹುಲ್ಲು, ಲಲ್ಲು ಹುಲ್ಲು, ಗೋವಿನ ಹುಲ್ಲು ಕದ್ದಲ್ಲಲ್ಲು ಸೇರಿದೊಂದು ಜೈಲು. ಕೊನೆಯ ಜೀವನದಲ್ಲಿ ಸುಖವಾಗಿರ್ಬೇಕು ಅಂತ ಗೋವಿನ ಹುಲ್ಲು ಕದ್ದಲ್ಲಲ್ಲೂ ಸೇರಿದ ಇಂದು ಜೈಲು. ಅದನ್ನ ನೋಡಿ ಆದರೂ ಗೋವಿನ ತಂಟೆಗೆ ಹೋಗ್ಬಿಟ್ರು. ಹುಲ್ಲು ಕದ್ದಿದ್ದಕ್ಕೆ ಜೈಲು ಸೇರಿದ, ಇನ್ನು ನೀವು ಗೋಮಾಳ ಕದ್ರೆ ಒಳ್ಳೇದಾಗತ್ತೇನ್ರು? ಏನ್ರ ಇದು ಅಪ್ಪಾಜಿ, ಗೋಮಾಳ ಈಗ ಕೆಲವರ ಹೆಸರಿನಲ್ಲಿ ಪಾಣಿ ಮೊಟೇಷನ್ ಬರುವ ಹಾಗೆ ಮಾಡಿಸಿಕೊಂಡಿದ್ದಾರೆ. ಹೇಗೆ ಇದನ್ನು ಮತ್ತೆ ಗೋಮಾಳದ? ಅದಕ್ಕೆ ಹೇಳದ್ನಲ್ಲೋ, ಒಂದು ನಿನ್ನ ಮನೆಯ ಬಂಗಾರ ಯಾರಾದರೂ ಕದೀತಾರೆ, ಅದನ್ನ ಒಬ್ಬ ಕಳ್ಳ ಹೋಗ್ಬಿಟ್ಟು ಒಬ್ಬ ಜ್ಯುವೆಲರಿಗೆ ಮಾಡ್ತಾನೆ. ಅವನು ದುಡ್ಡು ಕೊಟ್ಟು ಖರೀದಿ ಮಾಡ್ತಾನೆ. ಅವನು ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಪೊಲೀಸ್ ಬಿಡ್ತಾರ, ಏಯ್ ನೀನು ಕದ್ದಿರೋದು ಕದ್ದು ಮಾಲು ಅಂತ. ನೀನು ಮೊಟೇಷನ್ ಆದರೂ ಮಾಡಿಸ್ಕೋ, ರಿಜಿಸ್ಟ್ರೇಷನ್ ಆದರೂ ಮಾಡಿಸ್ಕೋ, ಅದು ಗೋಮಾಳ ಗೋಮಾಳನೇ, ಅದು ಗೋಮಾಳನಪ್ಪ. ನೀನು ತಪ್ಪು ಮಾಡಿದ್ಯಾ, ನೀನು ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ಯಾ ಅವ್ರ ಹತ್ರ ನೀನು ಇಸ್ಕೋಗು, ಯಾರು ಕೊಟ್ಟಿದೆಯೋ ಗೋಮಾಳ ಮಾತ್ರ ನಮ್ಮ ಊರಿಗೆ ವಾಪಸ್ ಕೊಟ್ಬಿಡಿ ಅಂತ ಊರು ಊರುಗಳು ಹೋರಾಟ ಶುರು ಮಾಡಿ, ಊರು ಊರುಗಳು ಹೋರಾಟ ಶುರು ಮಾಡಿ. ನಿಮಗೆ ಸ್ವಲ್ಪ ಆದರೂ ಗ್ರಾಮ ಭಕ್ತಿನೇ ದೇಶಭಕ್ತಿ ಕಂಡ್ರು, ನಿಮ್ಮ ನಿಮ್ಮ ಊರನ್ನ ನೀವು ಇಷ್ಟಪಡ್ರು ಅದೇ ದೇಶಭಕ್ತಿ, ಇದೇ ಕಂಡ್ರು ದೇಶಭಕ್ತಿ. ನಿಮ್ಮ ಕಾಲು ಹಿಡಿತೀನ್ರಪ್ಪ, ಅಹೋರಾತ್ರ ಹೇಳ್ತಾ ಇದ್ದಾನೆ, ನಿಮ್ಮ ಊರನ್ನ ನೀವು ಕಾಪಾಡಿಕೊಳ್ಳ್ರು. ಗೋಮಾಳದಿಂದ ಗೋವಿಗೆ ಮಾತ್ರ ಲಾಭ, ನಮಗೇನು ಲಾಭ ಅಂತ ತಿಳ್ಕೊಬೇಡಿ. ಗೋಮಾಳದಿಂದ, ಅಶ್ವತ್ಥ ವೃಕ್ಷದಿಂದ ಕಾಡಿಗೆಲ್ಲ ಹೇಗೆ ಲಾಭ ಇದೆಯೋ, ಗೋಮಾಳ ಅಂದರೆ ಗೋಮಾಳದಲ್ಲಿ ಹಾವುಗಳಿರುತ್ತೆ, ಚೇಳುಗಳಿರುತ್ತೆ, ಹುಳ ಹುಪ್ಪುಟಗಳಿರುತ್ತೆ, ಎರೆ ಹುಳುಗಳಿರುತ್ತೆ. ನೀವು ನಡೆಯೋ ಜಾಗದಲ್ಲಿ ಹುಲ್ಲು ಬೆಳೆಯಲ್ವೋ? ಗೋವು ಬಾಯಿಂದ ಕಿತ್ತ ಜಾಗದಲ್ಲಿ ಹುಲ್ಲು ಬೆಳೆಯುತ್ತೆ, ಅಲ್ಲಿ ಜಿಂಕೆಗಳು ಶುರುವಾಗುತ್ತೆ, ಮೊಲಗಳು ಶುರುವಾಗುತ್ತೆ, ಪೂರಾ ಪ್ರಾಣಿ ಪ್ರಪಂಚನೇ ಅರಳತ್ತು. ನೀವು ಹೇಳಿದ ಮಾತುಗಳಲ್ಲಿ ಒಂದು ಮಾತನ್ನು ನಾನು ಅದ್ಭುತವಾಗಿ ಆಲಿಸಿ ಅದನ್ನು ನನ್ನ ಹೊಣೆಗಾರಿಕೆಯನ್ನು ಸಾಲವಿಲ್ಲದೆ ಬದುಕಿ ಎಂದು ಇಂದಿನ ಯುವಕರಿಗೆ ಹೇಳಿದ ಮಾತಿನಲ್ಲಿ ಒಂದು ಅದ್ಭುತ, ಯಾರಪ್ಪ ಇದು, ಒಂದು ಅದ್ಭುತ ಸಂದೇಶವಿದೆ. ಆದರೆ ಇಂದಿನ ಯುವಕರಿಗೆ ಸಾಲವಿಲ್ಲದೆ ಬದುಕಲು ಇದು ಕಟ್ಟಾಗಿ ಮುಂದೆ ಹೊರಟೋಗ್ತಾ ಇದೆ ಕಮೆಂಟ್. ಅಯ್ಯೋ ಬೇಡ ಬಿಡಿ, ಓದಕ್ಕೆ ಆಗ್ತಾ ಇಲ್ಲ. ಯುವಕರ ಸ್ಫೂರ್ತಿ ತುಂಬ ಇರಲಿ ಬಿಡಿ, ಮತ್ತೆ ಓದ್ತೀನಿ ಇದನ್ನ. ಇನ್ನು ನಿದ್ದೆ ಬರಬಾರದು ಗೋಮಾಳ ಕದ್ದವರಿಗೆ. ಅಯ್ಯೋ ಏನ್ ಮಾಡುದು, ಇವಾಗ ಜಿಂಕೆ ಚರ್ಮ ಹುಲಿ ಚರ್ಮ ಇದೆ. 1972 ಆಕ್ಟ್ ಪ್ರಕಾರ ಜಿಂಕೆ ಚರ್ಮ ಬಿಡಿ, ಕೆಂಡಾ ಮೃಗದ ಹಲ್ಲು ಇರಲಿ, ಆನೆ ದಂತ ಇರಲಿ, ಕಾಡು ಪ್ರಾಣಿಗಳ ಯಾವುದೇ ವಿಷಯ ಇರಲಿ, ಅದು ಆಸ್ತಿ ಅಂತ ಮನೇಲಿ ಇಟ್ಕೊಳ್ಳಿ, ಯಾರಾದರೂ ಫೇಸ್ಬುಕ್ಕಲ್ಲಿ ಫೋಟೋ ಹಾಕಲಿ, ತಪ್ಪಲ್ವಾ? ಹಂಗೆ 1972 ಆ್ಯಕ್ಟ್ ಪ್ರಕಾರ ಜಿಂಕೆ ಚರ್ಮ ಇಟ್ಕೊಳ್ಳ್ರೆ ಹೆಂಗೆ ತಪ್ಪೋ, ಅದು ಎಷ್ಟೇ ಕೊಟ್ಟು ಖರೀದಿ ಮಾಡಿರಿ ತಪ್ಪು ತಪ್ಪೆ. ಹಾಗೆ ಗೋಮಾಳ ಕೂಡ ತಪ್ಪು ತಪ್ಪೆ, ಅದು ನೀವು ಏನೇ ಕನ್ವರ್ಷನ್ ಮಾಡಿರಿ ತಪ್ಪು ತಪ್ಪೆ. ಕನ್ವರ್ಷನ್ ಮಾಡಿರೋ ಆಫೀಸರ್ಗಳು ಅವರೆಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಏನೇನು ಗೋಲ್ಮಾಲ್ ಮಾಡಿದವರೆಲ್ಲ ಗೋಮಾಳದ ವಿಚಾರದಲ್ಲಿ ಗೋವಿಂದ ಇನ್ನು ಮುಂದೆ. ಈ ರೀತಿ ಬದುಕಿ ಅಹೋರಾತ್ರನಿಗೆ ಕಾನೂನು ನಿಮ್ಮಷ್ಟು ಗೊತ್ತಿಲ್ಲ. ಇವನಿಗೆ ನ್ಯಾಯ ಸತ್ಯ ಧರ್ಮ ಇಷ್ಟೇ ಗೊತ್ತಿರೋದು. ಇವನಿಗೆ ಹೋರಾಟಗಳು ಜನ ಜಾಗೃತಿ ಮಾಡೋದ್ರಿಂದನೇ ಮಾಡುವ. ನೀವು ಅಹೋರಾತ್ರ ಫೇಸ್ಬುಕ್ ಒಂದೇ ನಂಬಿಕೊಂಡು ಇಲ್ಲ. ಅಹೋರಾತ್ರ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಸಿಕ್ಕಿ ಸಿಕ್ಕಿದ ಜನಗಳಿಗೆ ಮಾತಾಡಿಕೊಂಡು ಹೋಗ್ತಾನೆ. ನೀವು ಅಹೋರಾತ್ರನ ಬಗ್ಗೆ ಇವನು ಫೇಸ್ಬುಕ್ಗೆ ಸೀಮಿತ ಅಂತ ತಿಳ್ಕೊಂಡ್ರೆ ಅದು ತಪ್ಪಾಗತ್ತೆ.
ಜೈಲಲ್ಲಿ ಕೂತ್ಕೊಂಡ್ರು ಕೆಲಸ ಮಾಡ್ತಾನೆ ಇವನು, ಗುಹೆಯಲ್ಲಿ ಕೂತ್ಕೊಂಡ್ರು ಕೆಲಸ ಮಾಡ್ತಾನೆ, ಕಾಡಲ್ಲಿ ಕೂತ್ಕೊಂಡ್ರೆ ಪ್ರಾಣಿ ಪಕ್ಷಿಗಳ ಜೊತೆ ಕೆಲಸ ಮಾಡ್ತಾನೆ. ಅದು ಕಲಿಸ್ಬಿಟ್ಟಿದ್ದಾರೆ ಆ ಭಗವಂತ ಇಂಥದ್ದನ್ನು ಬದುಕಿ. ಏಯ್ ಬಿಟಿವಿ, ನಾಚಿಕೆ ಬಿಟ್ಟು ಬದುಕುವ ಬದಲು ಮರ್ಯಾದೆಯಿಂದ ಬದುಕುವುದನ್ನು ಕಲೀರಿ. ನಮ್ಮ ಜ್ಯೋತಿಷ್ಯಕ್ಕೆ ಅನ್ಯಾಯ ಮಾಡಿದ್ದೀರೋ ನೀವು, ನಮ್ಮ ಭಾರತೀಯ ಜ್ಯೋತಿಷ್ಯಕ್ಕೆ ಕಳಂಕ ನೀವು. ಯೋಗ್ಯತೆ ಇದ್ರೆ ಬನ್ನಿ ಅದರ ಬಗ್ಗೆ ಮಾತಾಡೋಣ. ಅಸಹ್ಯವಾಗಿ ಜ್ಯೋತಿಷ್ಯವನ್ನು ಚಿತ್ರಣ ಮಾಡಿ ಜನರ ಮನಲ್ಲಿ ಅಸಹ್ಯ ಮೂಡಿಸಿ ನಿಮ್ಮ ಯೋಗ್ಯತೆಯನ್ನು ಅಯೋಗ್ಯವಾಗಿ ತೋರಿಸಿಕೊಂಡಿದ್ದೀರಲ್ಲ ಬಿ ಟಿವಿ, ಯಾವ ಮಾನ ನಷ್ಟ ಮೊಕದ್ದಮೆ ನಿಮಗೆ ಯೋಗ್ಯತೆಗೆ? ಮಾನ ಅಪಮಾನಗಳಿಂದ, ಇನ್ನೊಬ್ಬರನ್ನು ಮಾಡಿದ ಅಪಮಾನಗಳಿಂದ ಸಂಸ್ಕೃತಿಯ ಸಬ್ಜೆಕ್ಟ್ ಸಂಹಿತ ಸಿದ್ಧಾಂತ ಹೋರಕ್ಕೆ ಧಕ್ಕೆ ತಂದಿದ್ದೀರಿ ನೀವು. ನೀವು ಮಾಡ್ತಾ ಇರೋ ಕಾರ್ಯಕ್ರಮಗಳಿಂದ ಪವಿತ್ರವಾದ ಕೆಲವು ಸಬ್ಜೆಕ್ಟ್ಸ್ಗೆ ತೊಂದರೆ ಆಗಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ತಲೆ ಹರಟೆ ಜಾಸ್ತಿ ಆಯ್ತಾ ನಿಮ್ದು? ಏನರ ಮಾಡ್ತೀರಿ ನೀವು? ಮಾನ ತೆಗಿತಿರಲ್ರೋ? ಏ ಎರಡು ಕೈ ಎತ್ತಿ ನಿಂತಿದ್ದಾನೆ ಅಹೋರಾತ್ರ, ತೆಗಿರೋ ಅದೆಷ್ಟು ಮಾನ ತೆಗಿತೀರ ನಿಮ್ಮ ಯೋಗ್ಯತೆಗೆ? ಥೂ, ನಿಮ್ದೊಂದು ಬದುಕ ದಿನೇ ದಿನೇ ಜಾಸ್ತಿ ಮಾಡ್ತಾ ಇದ್ದೀರಾ? ಯಾವನ್ರ ನಿಮಗೆ ಸಂವಿಧಾನದಲ್ಲಿ ಹೇಳಿದ್ದು? ಸಿಎಂ ಆಗೋದು ಜ್ಯೋತಿಷಿಯಿಂದನ, ಎಲ್ಲರೂ ಹಾಕೋ ಓಟದಿಂದನ? ತಲೆ ಹರಟೆಗಳ ನೀವು ಮಾಡೋ ಅವಮಾನಕ್ಕೆ ಅಂಜುತ್ತಾನ ಅವ್ರ ಹತ್ರ? ಕಿಂಚಿತ್ತು ಅಂಜೋದಿಲ್ಲ. ಕತ್ತೆಯ ಮೇಲೆ ಉಲ್ಟಾ ಕೂಡಿಸಿ ಮೈಯೆಲ್ಲ ಮಸಿ ಬಳದು, ಮುಖಕ್ಕೆ ಮಸಿ ಬಳದು ಚಪ್ಪಲಿಯ ಹಾರವನ್ನ ಹಾಕಿದ್ರು ಅಹೋರಾತ್ರ ನಗುನಗುತ್ತಾ ಸ್ವೀಕರಿಸ್ತಾನೆ. ಯಾಕಂದ್ರೆ ಬದುಕಿರೋದೇ ಹಾಗೆ, ಅಹೋರಾತ್ರ ತಲೆ ಎತ್ತಿ ಬದುಕ್ತಾನೆ. ಏನರ ಮಾಡ್ತೀರಿ ನಿಮ್ಮ ಯೋಗ್ಯತೆಗೆ? ನೀವು ನಮಗೆ ಹಂಗೆ ಅಂಜೋನೆಲ್ಲ ಕರ್ನಾಟಕದ ಯುವಕರೆಲ್ಲ ಅಹೋರಾತ್ರನಂತಾಗಬೇಕು ಅಂತ ಆಸೆ ಪಡ್ತೀನಿ ಬಿ ಟಿವಿನಂತೆ. ತುಂಬಾ ಆಯ್ತು ನಿಮ್ದು, ಕೋರ್ಟಲ್ಲಿ ಕಟ್ಟೆ ಕಟ್ಟೆಯಲ್ಲಿ ಕೂಡ ನಿಂತ್ಕೊಳ್ಳೋ ಯೋಗ್ಯತೆ ಕಳ್ಕೊಂಡಿದ್ದೀರಿ ನೀವು. ದೇಶಕ್ಕೆ ಉಪಕಾರವಾಗೋದು ತೋರಿಸ್ರು ಅಂದ್ರೆ ತಲೆ ಹರಟೆಗಳು ಓಡಾಡ್ತೀರ ನೀವು. ಭಯವೇಕೆ ಭಯವೇಕೆ, ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಅಂದವನಿಗೆ ನಿಮ್ಮ ತಲೆ ಹರಟೆನ ಹೇಳಕ್ ಭಯ ಆಗತ್ತೇನ್ರ? ನಂಗೆ 100 ಜನ ಹುಡುಗರು ಬೇಕು, ಹುಡುಗರು ಯುವಕರು ಬೇಕು. 108 ಜನ ಸಾಕು, ಕರ್ನಾಟಕನ ಅಲ್ಲಾಡಿಸ್ಬಿಡ್ತೀನಿ ಪವಿತ್ರತೆಯಿಂದ, ವಿಶ್ವ ಮಾನ್ಯ ಮಾಡಿಸ್ಬಿಡ್ತೀನಿ. ನನಗೆ ಆ ಧೈರ್ಯ ಇರೋ ಮಕ್ಕಳು ಬೇಕು 108 ಜನ. ದೇಶಕ್ಕೋಸ್ಕರ ನಾನು ಸತ್ರಪುರ ಇಲ್ಲ ನಗುನಗುತ್ತಾ ಸಲ್ಯೂಟ್ ಹೊಡ್ಕೊಂಡು ಸಾಯ್ತೀನಿ ಅಂತ ಹೇಳೋರು ಬೇಕು ನನಗೆ. ಯಾಕೆ ಬದುಕಬೇಕಂತ ಅವ್ರ ಜೊತೆ ಐಷಾರಾಮಿ ಯಾರಪ್ಪನ ಗಂಟು ತಿಂತ ಇದಾರೆಲ್ಲರೂ. ಐಷಾರಾಮಿ ಬದುಕುಗಳು ಬದುಕೊಂಡು ಮೋಸ ವಂಚನೆಗಳಿಂದ ಆಫೀಸರ್ಸ್ ಆಗಿ ಭೂಮಾಫಿಯಾಗಳು ಮಾಡಿಕೊಂಡು ಕಡೆಗೆ ಗೋಮಾಳಗಳನ್ನು ಕದ್ಕೊಂಡು ಒಬ್ಬೊಬ್ಬನ ರೋಡ್ಗೆ ಇಳಿಯದೇ ಇದ್ರೆ ಅವ ಕೇಳಿ ಗೋವುಗಳನ್ನ ಹೆಂಗೆ ಕಟ್ಟಿ ನಿಲ್ಲಿಸ್ತಾರೋ ಆ ಲೆವೆಲ್ಗೆ ಹೋಗುತ್ತೆ ನಿಮ್ಮ ಪರಿಸ್ಥಿತಿ, ಸರಿನಾ? ಗಾಂಧಿಯನ್ ಹೋರಾಟ ನಮ್ದು, ಸತ್ಯಾಗ್ರಹ ನಮ್ದು. ನಮಗೆ ಗೋಮಾಳಗಳು ಮರಳಿ ಬೇಕು, ಹಳ್ಳಿ ಹಳ್ಳಿಗೂ ಗೋಮಾಳ ಬೇಕು. ಕರ್ನಾಟಕದ ಯುವಕರೇ, ಹೋಗಿ ನಿಮ್ಮ ತಹಸೀಲ್ದಾರ್ ಹತ್ರ ಕೇಳಿ ನಮ್ಮ ಗೋಮಾಳದ ಆಸ್ತಿ ಎಷ್ಟಿದೆ. ನಿಮ್ಮೂರಿನ ಅದೃಷ್ಟ ಚೆನ್ನಾಗಿದ್ರೆ 1947 ಗೋಮಾಳ ಎಷ್ಟಿದೆಯೋ ಇವತ್ತಿಗೂ ಅಷ್ಟೇ ಇರುತ್ತೆ, ಇಲ್ಲ ಅಂದ್ರೆ ಏನೋ ಆಗಿದೆ ಅಂತ ಅರ್ಥ. ಗೋಮಾಳಗಳ ಗೋಲ್ಮಾಲ್ ಹೊರತೆಗೆಯೋಣ ಬನ್ನಿ ಕಣ್ರೆ.
ಅವನು ಕಿಚ್ಚ ಸುದೀಪಂದು ಮುಗೀತಲ್ಲ, ಇನ್ನೇನು ಇನ್ನೇನು ಅವನು ಜೂಜು ಜೂಜು ಆಡಿಸಿದ್ದು ಆಯಿತು, ಜನ ಸತ್ತಿದ್ದು ಆಯಿತು. ಭಗವಂತ ಕೂಡ ರೂಟ್ ಲೆವೆಲಲ್ಲಿ ಡೆಸ್ಟ್ರಾಯ್ ಆದ್ರು ವಿಜಯೋತ್ಸವನಂತೆ. ಹಿಂಗಿದೆ ನೋಡಿ ಇದು ಪರಿಸ್ಥಿತಿ. ಧೂಳೀಪಟ ಅನಂತೆ ಕೆಲವರು ಹಾಕೊಳ್ಳೋ, ಧೂಳೀಪಟ ಬಾಕ್ಸ್ ಆಫೀಸು. ಧೂಳೀಪಟ ಅಂದರೆ ಧೂಳಿನಿಂದ ಪಟ, ಆ ಚಿತ್ರಪಟಗಳೆಲ್ಲ ಧೂಳಿನಿಂದ ತುಂಬಿಕೊಂಡ್ರೆ ಅದನ್ನು ಧೂಳೀಪಟ ಅನಂತೆ. ಯಾರಾದರೂ ಸರಿಯಾದವನು ಹೇಳ್ರ, ಏಯ್ ಹೆಣ್ಣು ನಿಂದಕ ಕಿಚ್ಚಾದಿ ಸುದೀಪ್ ಅಭಿಮಾನಿಗಳೇ, ಹೆಣ್ಣು ನಿಂದನೆ ಮಾಡಿದ್ರಲ್ರು ನೀವು, ಧೈರ್ಯವಾಗಿ ಹೇಳ್ರ, ಕೋಟಿಗೊಬ್ಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ರು ನೋಡೋಣ. ಥೂ, ಅದರಲ್ಲೇ ಯಾರಾದ್ರೂ ಡೈಲಾಗ್ ಬರೆಯೋದಂಗೆ, ಅವನು ಸಾಮಾನ್ಯನಲ್ಲ, ಊಸರು ಉಳ್ಳಿಯಂತೆ ಬಣ್ಣ ಬದಲಿಸುವವನು. ಇದು ಹೊಗಳಿಕೆನೇನ್ರು, ಕರೆಕ್ಟ್ ಆಗಿರೋದು. ಅದಕ್ಕೆ ದೇವರು ಕರೆಕ್ಟಾಗಿ ಹೇಳಿಸ್ತಾರೆ, ಡೈಲಾಗ್ ಬರೆಯೋದ್ರಿಂದ ಹಿಡಿದು ಊಸಿರು ಉಳ್ಳಿಯಿಂದ ಬಣ್ಣ ಬದಲಿಸೋದು ಅನ್ನೋದು ಯಾವ ರೀತಿ ಉಪಮೆ, ಅದು ಕೆಟ್ಟವ್ರಿಗೆ ಹೇಳೋ ಉಪಮೆ. ಹೀರೋಗೆ ಹೇಳಿಸಿದ್ದಾರೆ ಇದೆಲ್ಲ ಪಾಪ ಮಾಡಿದ್ರ ಫಲ. ಏನು ಹೇಳ್ತಾ ಹೋದ್ರೆ ಹೆಜ್ಜೆ ಹೆಜ್ಜೆಗೂ ತಪ್ಪುಗಳು. ಅದು ವಿಜಯೋತ್ಸವನಂತೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಜನ ಕುರಿಗಳು ಅನ್ಕೊಂಡಿದ್ದೀರಾ? ಒಬ್ರಿಗಿಂತ ಒಬ್ರು ನಮ್ಮ ಕರ್ನಾಟಕದ ಜನನ ಹುಲಿಗಳು ಮಾಡಿ ತೋರಿಸ್ತೀವಿ ನಾವು. ಹುಲಿಗಳು ಮಾಡಿ ತೋರಿಸ್ತೀವ್ರು ಕರ್ನಾಟಕದ ಜನ ಅಂದರೆ, ಹುಲಿಗಳು ಮಾಡಿ ತೋರಿಸಿ ಭಾರತನ ಸಾಕ್ತಾ ಇದ್ದಾರೆ ಕರ್ನಾಟಕ ಅನ್ನಿಸ್ದೇ ಇದ್ರೆ ಅವಾಗ ಕೇಳಿ ನೀವು ಅವರ ಹತ್ರನ. ದೇವರೇನಾದರೂ ಇವನನ್ನು ಜೀವಂತ ಉಳಿಸಿಬಿಟ್ರೆ ಕರ್ನಾಟಕದ ಯುವಕರಿಂದ ಭಾರತನೇ ಅನ್ನಪೂರ್ಣಿಯಾಗಿದೆ ಅನ್ನೋ ಥರ ಮಾಡಬೇಡ ನಡೀರಿ. ಬದುಕಿದ್ರೆ ಬದುಕಬೇಕು ಅಂತ ಬದುಕು. ನಾಚಿಕೆ ಆಗ್ತದೆ ಅಹೋರಾತ್ರನಿಗೆ. 50ರ ನಂತರ ನಾ ಯಾಕೋ ಮೊದಲೇ ಯಾಕೋ ಮಾಡಲಿಲ್ಲ, ಏನು ಮಾಡೋದು? ಎಲ್ಲರೂ ಶಿವಾಜಿ ಮಹಾರಾಜರಾಗಬೇಕಲ್ಲ, ಎಲ್ಲರೂ ಸಂಗೊಳ್ಳಿ ರಾಯಣ್ಣನಾಗಬೇಕಲ್ಲ, ನಮಗೆ ಅಂತಹ ಸೌಭಾಗ್ಯ ಇಲ್ವಲ್ಲ. ಲೇಟಾಗಾದರೂ ಬುದ್ಧಿ ಬಂತಲ್ಲ, ಬದುಕೋಣ ಬನ್ನಿರು. ಯುವಕರೇ ರಿಯಲ್ ಎಂಜಾಯ್ ಮಾಡಬೇಕಾಗಿರೋದು ನೀವು, ನಮ್ಮ ಕರ್ನಾಟಕ ಕನ್ನಡಮ್ಮನ ಆಸ್ತಿಯನ್ನು. ಯಾವ 5-star ಹೋಟೆಲ್ ಮಧುಗಿರಿ ಬೆಟ್ಟದ ತುದಿಯಲ್ಲಿ ಮಲಗೋದಕ್ಕಿಂತ ಒಂದ್ಸಲ ಹೋಗ್ಬಿಟ್ಟು ಮಧುಗಿರಿ ಬೆಟ್ಟದ ತುದಿಯಲ್ಲಿ ಹೋಗಿ ನೋಡಿ, ಯಾವ 5-star ಹೋಟ್ಲ್ ಇಲ್ಲ ಅದಕ್ಕಿಂತ. ಅಂತಹ ವಿಜೃಂಭಿಸುವಂತಹ ಪರ್ವತ ಶ್ರೇಣಿಗಳಿದೆ. ಅಹೋಬಲದ ಬೆಟ್ಟದ ತುದಿಯಲ್ಲಿ ನಾವು ಅನುಭವಿಸಿದ ಆನಂದ ಜಗತ್ತಿನ ಯಾವ 7-star ಹೋಟ್ಲಲ್ಲೂ ಸಿಗಲ್ಲ ಕಣ್ರು. ಯುವಕರು ಎಂಜಾಯ್ ಮಾಡಬೇಕಾಗಿರೋದು ಆ ಸುಖಾನ, ಈ ಸುಖಾನಲ್ಲ. ಪರಿಸರಮ್ಮನ ಸುಖ ಗೋಮಾಳವನ್ನು ನಾನು ಬಿಡುತ್ತೇನೆ, ನನ್ನ ಪಕ್ಕದಲ್ಲಿ ಬಿಡಬೇಕಲ್ಲ. ಎಲ್ಲರೂ ಬಿಡ್ತಾರ, ಬಿಡ್ಲೇಬೇಕು. ಕದ್ದ ಹಣ ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ವೋ? ಎಲ್ಲರೂ ಬಿಡಬೇಕಾಗತ್ತೆ, ಅದು ಒಳ್ಳೇದು ಮಾಡಲ್ಲ. ಬೇಕಾದ್ರೆ ಗೋಮಾಳ ಕದ್ದವರು ನಿಮ್ಮ ಮನೆಯನ್ನು ಒಂದು ಸಲ ತಾಳೆ ಹಾಕಿ ನೋಡಿ, ಆ ಕದ್ದ ದಿವಸದಿಂದ ಪರಮ ನಷ್ಟ ಅನುಭವಿಸ್ತಾ ಇದ್ದೀರಿ ನೀವು, ದುಃಖ ಅನುಭವಿಸ್ತಾ ಇದ್ದೀರಿ. ನಿಮ್ಗೆ ಒಳ್ಳೇದಾಗಲ್ಲ ಗೋಮಾಳ ಕದ್ದವರಿಗೆ. ಚಾಲೆಂಜ್, ಯಾರಾದರೂ ಒಬ್ಬರು ಗೋಮಾಳ ಕದ್ದಿದ್ದೀವಿ ನಾವು ಸುಖವಾಗಿದ್ದೀವಿ ಅಂತ ಡೈರೆಕ್ಟಾಗಿ ಹೇಳಿ, ಅಹೋರಾತ್ರ ಅವ್ರನ್ನ ಪ್ರಶ್ನೆಗಳನ್ನು ಕೇಳ್ತಾನೆ. ಅವರು ಆ ಪ್ರಶ್ನೆಗಳನ್ನು ಕರೆಕ್ಟಾಗಿ ಹೇಳಿ ಈ ಗೋಮಾಳದ ಹೋರಾಟನೇ ಬಿಟ್ಬಿಡ್ತೀನಿ ಅಹೋರಾತ್ರ. ಒಳ್ಳೇದಾಗಲ್ರಪ್ಪ, ಅದು ಒಳ್ಳೇದಾಗಲ್ಲ. ಗೋಮಾಳಗಳನ್ನು ಹಿಂತಿರುಗಿಸಿ, ಗೋಮಾಳಗಳನ್ನು ಕದ್ದು ರಿಜಿಸ್ಟರ್ ಮಾಡಿಸಿಕೊಟ್ಟಂತಹ ಅಧಿಕಾರಿಗಳು ಕೂಡ ಇವತ್ತು ರಿಟೈರ್ಡ್ ಆದಮೇಲೂ ನರಕ ಅನುಭವಿಸ್ತಾ ಇದ್ದಾರೆ, ಸರ್ವ ರೋಗಗಳು ಬಂದು ಸತ್ತಿದ್ದಾರೆ. ಒಳ್ಳೇದಾಗಲ್ರು ಅದು, ಒಳ್ಳೇದಾಗಲ್ಲ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಬುದ್ಧಿವಂತರಾಗಿ. ಗೊತ್ತಿಲ್ಲದೆ ಆಗಿರೋ ನಿಮ್ಮ ಪೂರ್ವಜರು ಮಾಡಿರೋ ಗೋಮಾಳದ ಕಳ್ಳತನ ಇದ್ರೆ ಧೈರ್ಯವಾಗಿ ವಾಪಸ್ ಕೊಟ್ಬಿಡಿ ಗೋಮಾಳಕ್ಕೆ. ಹೊಸ ರೆವಲ್ಯೂಷನ್ ಮಾಡೋಣ, ಭೂದಾನ ಚಳುವಳಿ.
ವಿನೋಬ ಭಾವೇಜಿ ಮಾಡ್ದಂಗೆ, ಬೇಡ ತಲೆ ಎತ್ತಿ ಬದುಕೋಣ. ಧನ್ಯವಾದ ಅಹೋರಾತ್ರ.